ಡಾಕ್ಟ್ರ್ ಮೂಲತಃ ಎಂ ಬಿ ಬಿ ಎಸ್ಸು, ಸುಮಾರು ವರ್ಷ ಮೆಡಿಕಲ್ ಆಫೀಸರಿಗೆ ಸರ್ವಿಸ್ ಮಾಡಿ, ಆಮೇಲೆ ತಾಲೂಕು ಹೆಲ್ತ್ ಆಫೀಸರ್ ಆಗಿ ಕೆಲಸ ಮಾಡಿ, ಆಮೇಲೆ ಪ್ರಮೋಷನ್ ಆಗಿ ಡಿ ಪಿ ಎಮ್ ಆಗಿ ಕೆಲಸ ಮಾಡಿ, ಈಗ ಅದು ಸ್ಕೀಮ್ ಕ್ಲೋಸ್ ಆದಮೇಲೆ ಈಗ ನಾನು ಮತ್ತು ತಾಲೂಕು ಹೆಲ್ತ್ ಆಫೀಸರ್ ಸಿರಿಗುಪ್ಪ ಆಗಿ ಕೆಲಸ ಮಾಡ್ತೇವೆ. ನಾನು ಮಿರಾಕಲ್ ಡ್ರಿಂಕ್ಸ್ನಲ್ಲಿ S10 ಡಯಾಬಿಟಿಕ್ ಕೇರ್, S1 ಆ್ಯಂಟಿ ಏಜಿಂಗ್, S3 ಕಾರ್ಡಿಯೋಸ್ಕ್ಯುಲರ್ ಕೇರ್, ಅದ್ರ ಜೊತೆಗೆ ನಾನು ಜೋರಿರೆಮ್2 ಮತ್ತು ರೆಮಿಸ್ಟರ್ A2.5 ತೊಗೊಂತೇವೆ. ಇದನ್ನು ತೊಗೊಂಡ್ಮೇಲೆ ನನಗೆ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಕಂಡಿದೆ. ನನ್ನ ಶುಗರ್ ಲೆವೆಲ್ ಯಾವಾಗಲೂ 200 ಮೇಲೆ ಇರೋದು, ಈಗ 150 160 ಹೀಗೆ ಬಂದಿದೆ, ಇಂಪ್ರೂವ್ಮೆಂಟ್ ಇದೆ. ಆ್ಯಂಡ್ ಆಲ್ಸೋ ನನಗೆ ವೈಯಕ್ತಿಕವಾಗಿ ನನ್ನ ಚಟುವಟಿಕೆ ಇದರಲ್ಲಿ ನನಗೆ ಗೊತ್ತಾಯ್ತು ತುಂಬ ಇಂಪ್ರೂವ್ಮೆಂಟ್. ಇಟ್ ಈಸ್ ರಿಯಲಿ ಮಿರಾಕಲ್ ಡ್ರಿಂಕ್ಸ್ ಅಂತ ಹೇಳಿದೆ. ನಾನು ಅದು ಮಿರಾಕಲ್ ಡ್ರಿಂಕ್ಸು ಮಿರಾಕಲ್ಲೇ ಅಂತ ಹೇಳ್ತೀನಿ. ಮಿರಾಕಲ್ ಮಾಡುತ್ತೆ, ಆಮೇಲೆ ಅದು ಕೇವಲ ಆಯುರ್ವೇದಿಕ್ ಪ್ರಾಡಕ್ಟು, ಸೊಪ್ಪು ಚಕ್ಕೆ ಇದರಿಂದ ಮಾಡಿದಂಥ ಇರೋದರಿಂದ ಅದು ಎಫೆಕ್ಟ್ ಆಗೇ ಆಗುತ್ತೆ. ಯಾಕೆಂದರೆ ಆಗೋದೇನೆಂದರೆ ಗಾಂಜಾ ಶೇದು ನೋಡಿ, ಇಲ್ಲಾಂದ್ರೆ ಒಂದು ಗಿಡ ಇದೆ ಮುಟ್ಟಿದರೆ ಮುನಿ ಅಥವಾ ನಾಚಿಕೆ, ಹಾಗೆ ಇದು ಏನೋ ನಾವು ಇದನ್ನು ಹೇಗೋ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ ವಿನಃ ಇದು ಇದರಿಂದ ಎಲ್ಲ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಇದು ನಿಜವಾಗಲೂ ಮಿರಾಕಲ್ ಡ್ರಿಂಕ್ಸ್. ಹೌದು, ನಾನಂತೂ ನಮ್ಮದು ಮೆಡಿಸಿನ್ಗಿಂತ ಅಲೋಪತಿಗೆ, ಬಟ್ ಇದನ್ನು ಅಲೋಪತಿ ಜೊತೆಗೆ ಏನು ತೊಗೋಬೋದಲ್ಲ, ಆದ್ದರಿಂದ ಇದರಿಂದ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಯಾವ ಕ್ಯೂರ್ ಆಗೋದಿಲ್ಲ ಅಂತ ನಾವು ಹೇಳ್ತೇವೆ, ಅದು ಕ್ಯೂರ್ ಆಗ್ಬೋದು ಅಂತ ನನಗೆ ತುಂಬ ವಿಶ್ವಾಸ ದೇವರೊಳಗೆ ಬಂದಿದೆ. ಎಕ್ಸ್ಪೀರಿಯನ್ಸ್ ಅಂದರೆ ನಾನೇ ತೊಗೊಂಡಿಗೆ ನೋಡ್ತಾ ಇದ್ದೀನಿ, ನಾನು ತೊಗೊಂಡು ಪ್ರಯೋಗ ಮಾಡಿ ನನಗೆ ಇಂಪ್ರೂವ್ಮೆಂಟ್ ಕಾಣ್ತದೆ, ಖುಷಿಯಾಗಿ ಹೇಳ್ಬೋದು. ಅದು ನಾನು ಒಂದು ದಿನ ಆಕಸ್ಮಿಕವಾಗಿ ಚಂದನ ವಾಹಿನಿಯಲ್ಲಿ ಸಾಹೇಬ್ರ ಪ್ರೋಗ್ರಾಮು 8-9 ಗಂಟೆ ಬಂದಾಗ ನೋಡಿ, ಅವತ್ತಿನಿಂದ ವೆಬ್ಸೈಟ್ ತೊಗೊಂಡು ಅವತ್ತಿನಿಂದ ಇವತ್ತಿನವರೆಗೂ ಅವಿರತ ಶ್ರಮ ಪಡ್ತಾ ಈಗ ನನಗೆ ಇದು ಉತ್ತಮ ಅನಿಸಿದೆ. ಇದಕ್ಕೆ ನಾನು ಇದು ತೊಗೊಂಡೇ ತೀರ್ಬೇಕು ಅಂತ ಅನ್ಸಿದೆ. ಏನು ಕಾಯಿಲೆ ಇದ್ದರೆ ಆ್ಯಂಟಿ ಏಜಿಂಗ್ S1 ತೊಗೊಳ್ಳಿ ಅಂತ ಹೇಳೋಕ್ಕೆ ಶುರು ಮಾಡಿ. ಯಾವ ಕ್ಯೂರ್ ಆಗಲಾರ್ದ ಡಿಸೀಸಿಗೆ ಇದರಿಂದ ಕ್ಯೂರ್ ಆಗ್ಬೋದು ಅಂತಕ್ಕಂಥ ಪೂರ್ಣ ವಿಶ್ವಾಸ ನನಗೆ.